ಹಾಯ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ವೈಜಿಜಿ ಸರ್ಕಲ್. ಹಿಯರ್ ದಿಸ್ ಈಸ್ ಕೆ ಎನ್ ಪಾಟೀಲ್. ಈ ವಿಡಿಯೋದಲ್ಲಿ ನಾವು ನೆಲ್ಸನ್ ಮಂಡೇಲಾರವರ ಲಾಂಗ್ ವಾಕ್ ಟು ಫ್ರೀಡಮ್ ಅಂತಕ್ಕಂತಹ ಒಂದು ಲೆಸನ್ನನ್ನು, ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸುಮಾರು ದಿನಗಳಿಂದ ಅನೇಕ ವಿದ್ಯಾರ್ಥಿಗಳು ಈ ಒಂದು ಲೆಸನನ್ನು ಕನ್ನಡದಲ್ಲಿ ಮಾಡಿ ಹಾಕಿ ಅಂತೇಳಿ ಕಮೆಂಟ್ಸ್ ಮಾಡ್ತಾಯಿದ್ರಿ. ಈ ಒಂದು ಲೆಸನ್ ತುಂಬ ದೊಡ್ಡದಾಗಿರೋದ್ರಿಂದ ಅದನ್ನು ವಿಡಿಯೋ ಮಾಡಿ ಹಾಕಲಿಕ್ಕೆ, ಕಂಪ್ಲೀಟಾಗಿ ಲೈನ್ ಬೈ ಲೈನ್ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ದ್ಯಾಟ್ಸ್ ವೈ ಈ ವಿಡಿಯೋದಲ್ಲಿ ನಾನೇನು ಮಾಡಿದ್ದೀನಿ ಅಂದರೆ, ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ತೆಗೆದುಕೊಂಡು ಅವುಗಳನ್ನು ಮಾತ್ರ ಡಿಸ್ಕಷನ್ ಮಾಡ್ತಾಯಿದ್ದೇನೆ. ಬನ್ನಿ ಹಾಗಾದರೆ ಆ ಒಂದೊಂದೇ ಪಾಯಿಂಟ್ಸ್ಗಳನ್ನು ತೆಗೆದುಕೊಂಡು ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ಲೆಸನ್ ಆರಂಭ ಮಾಡೋದಕ್ಕಿಂತ ಮೊದಲು ನಿಮಗೆಲ್ರಿಗೂ ಕೂಡ ಒಂದು ವಿಷಯ ನೆನಪಿರಬೇಕಾಗುತ್ತೆ. ಅದೇನಪ್ಪ ಅಂದರೆ, ಈ ಕಂಪ್ಲೀಟ್ ಲೆಸನ್ ಇರತಕ್ಕಂಥದ್ದು ಅಪಾರ್ಥೈಡ್ ಅಂತಕ್ಕಂತಹ ಒಂದು ಪಾಲಿಸಿ ಏನಿತ್ತು ಸೌತ್ ಆಫ್ರಿಕಾದಲ್ಲಿ, ಅದರ ಬಗ್ಗೆ. ಏನು ಅಪಾರ್ಥೈಡ್ ಅಂದರೆ, ಅಪಾರ್ಥೈಡ್ ಅಂದರೆ ಕನ್ನಡದಲ್ಲಿ ನಾವು ವರ್ಣಭೇದ ನೀತಿ ಅಂತೇಳಿ ಕರಿಬೋದು. ಅಂದರೆ ಸೌತ್ ಆಫ್ರಿಕಾದಲ್ಲಿ ವೈಟ್ ಪೀಪಲ್ ಮತ್ತು ಬ್ಲ್ಯಾಕ್ ಪೀಪಲ್ಗಳ ಮಧ್ಯೆ ತುಂಬ ಒಂದು ವ್ಯತ್ಯಾಸ ಇತ್ತು, ತುಂಬ ತಾರತಮ್ಯ ನಡೀತಾ ಇತ್ತು. ಆ ಬ್ಲ್ಯಾಕ್ ಪೀಪಲ್ಗೆ ಯಾವುದೇ ಒಂದು ಸ್ವಾತಂತ್ರ್ಯ ಇರಲಿಲ್ಲ, ಅವರನ್ನು ತುಂಬ ಕೀಳಾಗಿ ನಡೆಸ್ಕೊಳ್ತಾ ಇದ್ದರು. ಸೊ ಇದರ ವಿರುದ್ಧವಾಗಿ ನೆಲ್ಸನ್ ಮಂಡೇಲಾರವರು ಸುಮಾರು ವರ್ಷಗಳ ಕಾಲ ಒಂದು ಹೋರಾಟವನ್ನು ಮಾಡಿ ಆ ಒಂದು ಬ್ಲ್ಯಾಕ್ ಪೀಪಲ್ಗೆ ಈ ಒಂದು ಆಪರೇಷನ್ನಿಂದ ಹೊರಗೆ ತರ್ತಾರೆ. ಸೊ ಅದರ ಬಗ್ಗೆ ಇರತಕ್ಕಂತಹ ಒಂದು ಲೆಸನ್ ಇದಾಗಿದೆ. ಈಗಾಗಲೇ ಹೇಳಿದಾಗೆ ವೈಟ್ ಪೀಪಲ್ ಸುಮಾರು 3 centuries ಅಂದರೆ 300 ವರ್ಷಗಳಿಗೂ ಹೆಚ್ಚು ಕಾಲ ಆ ಒಂದು ಸೌತ್ ಆಫ್ರಿಕಾನವನ್ನು ತಮ್ಮ ಹಿಡಿತದಲ್ಲೇ ಇಟ್ಕೊಂಡಿರ್ತಾರೆ. ಅಂದರೆ 1994ರವರೆಗೂ ಕೂಡ ಈ ಒಂದು ಬ್ಲ್ಯಾಕ್ ಪೀಪಲ್ ರಾಜಕೀಯವಾಗಿರ್ಬೋದು ಮತ್ತು ಸಾಮಾಜಿಕವಾಗಿರ್ಬೋದು ತುಂಬ ತುಳಿತಕ್ಕೆ ಒಳಗಾಗಿರ್ತಾರೆ. ಇದರ ವಿರುದ್ಧವಾಗಿ ನೆಲ್ಸನ್ ಮಂಡೇಲಾರವರು ಮತ್ತು ಅವರ ಒಂದು ಪಾರ್ಟಿ ANC ಅಂತೇಳಿ ನಾವು ಕರಿತೇವೆ. ANC ಅಂದರೆ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್. ಆ ಒಂದು ಪಾರ್ಟಿ ತುಂಬ ದಿನಗಳ ಕಾಲ ಹೋರಾಟ ಮಾಡಿ 1994ರಲ್ಲಿ ಈ ಒಂದು ವೈಟ್ ಪೀಪಲ್ ರೂಲ್ ಏನಿತ್ತು ಅದು ಎಂಡ್ ಆಗೋ ಹಾಗೆ ಮಾಡ್ತಾರೆ ಮತ್ತು ಬ್ಲ್ಯಾಕ್ ಪೀಪಲ್ಗೆ ಪೊಲಿಟಿಕಲಿ ಇರ್ಬೋದು ಸೋಷಿಯಲಿ ಇರ್ಬೋದು ಅವರಿಗೆ ಸ್ವಾತಂತ್ರ್ಯ ಸಿಗುತ್ತೆ. ಮತ್ತು 1994ರಲ್ಲಿ ಫಸ್ಟ್ ಟೈಮ್ ಸೌತ್ ಆಫ್ರಿಕಾದಲ್ಲಿ ಎಲೆಕ್ಷನ್ ನಡೆದು ನೆಲ್ಸನ್ ಮಂಡೇಲಾರವರು ಫಸ್ಟ್ ಬ್ಲ್ಯಾಕ್ ಪ್ರೆಸಿಡೆಂಟ್ ಆಗಿ ಆ ಸೌತ್ ಆಫ್ರಿಕಾಕ್ಕೆ ಆಯ್ಕೆ ಆಗ್ತಾರೆ. ಆಗ ಫಸ್ಟ್ ಟೈಮ್ ಏನು ಎಲೆಕ್ಷನ್ ನಡೆದಿರ್ತವೋ ಅದರಲ್ಲಿ ಔಟ್ ಆಫ್ 400 ಸೀಟ್ ಸುಮಾರು 252 ಸೀಟ್ಸನ್ನು ಈ ಒಂದು ANC ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಅಂತಕ್ಕಂಥ ಒಂದು ಪಾರ್ಟಿ ಗೆಲ್ಲುತ್ತೆ ಮತ್ತು ಅಧಿಕಾರಕ್ಕೆ ಬರ್ತಾ ಇದೆ. ಈ ರೀತಿಯಾಗಿ ಫಸ್ಟ್ ಒಂದು ಡೆಮಾಕ್ರೆಟಿಕ್ ಗೌರ್ನಮೆಂಟ್ ಏನಿದೆಯೋ ಅದು ಅಸ್ತಿತ್ವಕ್ಕೆ ಬರ್ತಾ ಇದೆ ಮತ್ತು ಒಂದು ಇನಾಗ್ರೇಷನ್ ಸೆರೆಮನಿಯಲ್ಲಿ ನಡೀತಾ ಇತ್ತು. ಅದು ಎಲ್ಲಿ ನಡೀತು ಅಂದರೆ ಪ್ರಿಟೋರಿಯಾ ಅಂತಕ್ಕಂತಹ ಒಂದು ಸಿಟಿ ಇರುತ್ತೆ, ಆ ಸಿಟಿಯಲ್ಲಿರ್ತಕ್ಕಂತಹ ಯೂನಿಯನ್ ಬಿಲ್ಡಿಂಗ್ಸ್ನಲ್ಲಿ ಆ ಫಂಕ್ಷನ್ ನಡೀತಾ ಇತ್ತು. ಹೀಗೆ ಆ ಫಂಕ್ಷನ್ ನಡೀತಾ ಇರಬೇಕಾದ್ರೆ ಆ ಪ್ರಿಟೋರಿಯಾದ ಬೀದಿ ಬೀದಿಗಳಲ್ಲಿ ಸುಮಾರು 100,000+ ಆಫ್ರಿಕನ್ ಮೆನ್ ಇರ್ಬೋದು, ವಿಮೆನ್ ಇರ್ಬೋದು ಮತ್ತು ಆ ಚಿಲ್ಡ್ರನ್ಸ್ ಇರ್ಬೋದು ಎಲ್ಲರೂ ಸೇರಿಕೊಂಡು ತುಂಬ ಖುಷಿಯಿಂದ ಹಾಡು ಹೇಳ್ತಾ ಡಾನ್ಸ್ ಮಾಡ್ತಾ ಆ ಬೀದಿ ಬೀದಿಗಳಲ್ಲಿ ಒಂದು ಹಬ್ಬದ ಒಂದು ಆಚರಣೆಯನ್ನು ಮಾಡ್ತಾ ಇರ್ತಾರೆ. ಯಾಕೆಂದರೆ ಅದೇ ಫಸ್ಟ್ ಟೈಮ್ ಬ್ಲ್ಯಾಕ್ ಪೀಪಲ್ ತಮ್ಮ ಒಂದು ಏನು ಪ್ರಾಬ್ಲಮ್ಸ್ ಇದ್ವು ಅಂದರೆ ಅವರ ವಿರುದ್ಧ ಏನೋ ಒಂದು ಡಿಸ್ಕ್ರಿಮಿನೇಷನ್ ನಡೀತಾ ಇತ್ತು ಅಲ್ಲಿ, ಅವುಗಳಿಂದ ಅವ್ರಿಗೆ ಮುಕ್ತಿ ಸಿಗ್ತಾ ಇದೆ. ಹಾಗಾಗಿ ಅವರೆಲ್ಲರೂ ಕೂಡ ತುಂಬ ಖುಷಿಯಿಂದ ಈ ಒಂದು ಫಂಕ್ಷನನ್ನು ಸೆರೆಮನಿಯನ್ನು ಸೆಲೆಬ್ರೇಟ್ ಮಾಡ್ತಾಯಿದ್ರು. ಆ ಒಂದು ಫಂಕ್ಷನಲ್ಲಿ ಕೇವಲ ಸೌತ್ ಆಫ್ರಿಕನ್ ಪೀಪಲ್ ಮತ್ತು ಆ ಬ್ಲ್ಯಾಕ್ ಪೀಪಲ್ ಅಥವಾ ವೈಟ್ ಪೀಪಲ್ ಮಾತ್ರ ಸೇರಿರಲಿಲ್ಲ, ಸುಮಾರು ದೇಶಗಳಿಂದ ಅನೇಕ ಒಂದು ಗಣ್ಯರು ಪೊಲಿಟಿಷಿಯನ್ಸ್ ಅಥವಾ ಲೀಡರ್ಸ್ ಅಲ್ಲಿಗೆ ಬಂದು ಸೇರಿರ್ತಾರೆ. ಸುಮಾರು 140 ಕಂಟ್ರಿಗಳಿಂದ ಅಲ್ಲಿಗೆ ಆ ವರ್ಲ್ಡ್ ಲೀಡರ್ಸ್ ಬಂದಿರ್ತಾರೆ. ಆ ಫಂಕ್ಷನ್ಗಿಂತ ಮೊದಲು ಅವರೆಲ್ಲರೂ ಕೂಡ ನೆಲ್ಸನ್ ಮಂಡೇಲಾರವರನ್ನು ಭೇಟಿ ಮಾಡಿ ಅವ್ರಿಗೆ ಕಂಗ್ರಾಚ್ಯುಲೇಷನನ್ನು ಹೇಳ್ತಾ ಇದ್ದರು. ಇಲ್ಲಿಯವರೆಗೂ ಅಂದರೆ ಸುಮಾರು 300 ವರ್ಷಗಳ ಕಾಲ ಏನು ಆ ವೈಟ್ ಪೀಪಲ್ ಆ ಪ್ರಿಟೋರಿಯಾದಿಂದ ಆ ಬ್ಲ್ಯಾಕ್ ಪೀಪಲನ್ನು ರೂಲ್ ಮಾಡ್ತಾಯಿದ್ರು, ಅದೇ ಸಿಟಿಯಲ್ಲಿನೇ ಇವತ್ತು ಫಂಕ್ಷನ್ ನಡೀತಾ ಇದೆ. ಮತ್ತು ಅಲ್ಲಿ ಯಾವುದೇ ಒಂದು ಭಿನ್ನತೆ ಇಲ್ಲದೇ, ಭೇದ ಭಾವ ಇಲ್ಲದೇ ಬ್ಲ್ಯಾಕ್ ಪೀಪಲ್ ಇರ್ಬೋದು, ವೈಟ್ ಪೀಪಲ್ ಇರ್ಬೋದು, ಬೇರೆ ಬೇರೆ ದೇಶಗಳಿಂದ ಅನೇಕ ಪೀಪಲ್ಸ್ ಇರ್ಬೋದು ಎಲ್ಲರೂ ಕೂಡ ಸೇರಿದ್ದಾರೆ. ಮತ್ತು ಅದೇ ದಿನ ಅಲ್ಲಿ ಒಂದು ಆಫ್ರಿಕಾದ ಒಂದು ಫಸ್ಟ್ ಡೆಮಾಕ್ರೆಟಿಕ್ ಗೌರ್ನಮೆಂಟ್ ಅಸ್ತಿತ್ವಕ್ಕೆ ಬರ್ತಾ ಇದೆ. ಅದರ ಜೊತೆಗೆ ಅದೊಂದು ನಾನ್ ರೇಷಿಯಲ್ ಗೌರ್ನಮೆಂಟ್ ಸಹ ಆಗಿರುತ್ತೆ. ಆ ಒಂದು ಫಂಕ್ಷನ್ಗೆ ನೆಲ್ಸನ್ ಮಂಡೇಲಾರವರು ತಮ್ಮ ಡಾಟರನ್ನು ಅಂದರೆ ಆ ಜನಾನಿ ಏನಿದ್ದರು ಅವರನ್ನು ಕೂಡ ಕರ್ಕೊಂಡು ಬರ್ತಾರೆ. ಆ ಒಂದು ಸಮಾರಂಭದಲ್ಲಿ ಮಿಸ್ಟರ್ ಡಿ ಕ್ಲರ್ಕ್ ಅವರು ಫಸ್ಟ್ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಏನಂತ ಅಧಿಕಾರ ಸ್ವೀಕಾರ ಮಾಡ್ತಾರೆ, ಸೆಕೆಂಡ್ ಡೆಪ್ಯೂಟಿ ಪ್ರೆಸಿಡೆಂಟಾಗಿ ಅವರು ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಅದರ ಜೊತೆಗೆ
ಥಾಬೋ ಎಂಬೆಕೆ ಅಂತಕ್ಕಂಥವರು ಫಸ್ಟ್ ಡೆಪ್ಯೂಟಿ ಪ್ರೆಸಿಡೆಂಟಾಗಿ ಆಯ್ಕೆ ಆಗ್ತಾರೆ. ಮತ್ತು ಕೊನೆಯದಾಗಿ ನಮ್ಮ ನೆಲ್ಸನ್ ಮಂಡೇಲಾರವರು ಫಸ್ಟ್ ಬ್ಲ್ಯಾಕ್ ಪ್ರೆಸಿಡೆಂಟಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ, ಪ್ರಮಾಣ ವಚನವನ್ನು ತೆಗೆದುಕೊಳ್ತಾ ಇದ್ದಾರೆ. ಹೀಗೆ ಅಧಿಕಾರವನ್ನು ಸ್ವೀಕಾರ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಅವರು ಇನ್ನು ಮುಂದೆ ಸಂವಿಧಾನವನ್ನು ಪಾಲಿಸೋದಾಗಿ ಮತ್ತು ಅಲ್ಲಿರ್ತಕ್ಕಂತಹ ಜನರ ಎಲ್ಲರ ಏಳಿಗೆಯನ್ನು ಸರಿ ಸಮಾನವಾಗಿ ಮಾಡೋದಾಗಿ ಅಲ್ಲಿ ಒಂದು ಭರವಸೆಯನ್ನು ಅಲ್ಲಿ ಸೇರಿರ್ತಕ್ಕಂತಹ ಜನರಿಗೆ ಕೊಡ್ತಾ ಇದ್ದಾರೆ. ಆ ಒಂದು ಸಮಾರಂಭದಲ್ಲಿ ಅವರು ತುಂಬ ದೊಡ್ಡದಾದ ಒಂದು ಘೋಷಣೆಯನ್ನು ಸಹ ಮಾಡ್ತಾರೆ. ಅದೇನಪ್ಪ ಅಂದರೆ, ಈಗ ಆಲ್ರೆಡಿ ಪಾಸ್ಟಲ್ಲಿ ಹಿಸ್ಟ್ರಿಯಲ್ಲಿ ಯಾವ ರೀತಿ ಬ್ಲ್ಯಾಕ್ ಪೀಪಲ್ ಮೇಲೆ ದಬ್ಬಾಳಿಕೆ ನಡೆದಿದೆಯೋ, ಇನ್ಮೇಲೆ ಫ್ಯೂಚರಲ್ಲಿ ಯಾರ ಮೇಲೂ ಸಹ ಈ ರೀತಿಯಾದಂತಹ ದಬ್ಬಾಳಿಕೆ ಈ ನೆಲದಲ್ಲಿ ನಡೆಯೋದಿಲ್ಲ, ಎಲ್ಲರೂ ಕೂಡ ಸಮಾನರಾಗಿ ಇಲ್ಲಿ ಜೀವನ ಮಾಡ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ನಾವು ರೂಪಿಸ್ತೇವೆ ಅಂತಕ್ಕಂತಹ ಭರವಸೆಯನ್ನು ಅವರು ನೀಡ್ತಾರೆ. ಈ ಒಂದು ಅಪಾರ್ಥೈಡ್ ಪಾಲಿಸಿಯಿಂದಾಗಿ ಅನೇಕ ಕಂಟ್ರಿಗಳು ಸೌತ್ ಆಫ್ರಿಕಾವನ್ನು ಬಹಿಷ್ಕಾರ ಮಾಡಿರ್ತಾರೆ. ಸೊ ಈಗ ಅವರೆಲ್ಲರೂ ಕೂಡ ಆ ಒಂದು ಫಂಕ್ಷನ್ಗೆ ಆಗಮಿಸಿದ್ದಾರೆ. ಅಂದರೆ ಇಷ್ಟು ದಿನ ಯಾವೆಲ್ಲ ಕಂಟ್ರಿಗಳು ದೂರ ಇದ್ವೋ ಇವತ್ತು ಆ ಸಮಾರಂಭಕ್ಕೆ ಆಗಮಿಸಿ ಅವರೊಂದು ಫ್ರೆಂಡ್ಲಿ ಕಂಟ್ರಿಗಳಾಗಿ ಆ ದೇಶದ ಜೊತೆ ನಿಂತಿದ್ದಾರೆ. ಅವ್ರಿಗೆಲ್ರಿಗೂ ಕೂಡ ನೆಲ್ಸನ್ ಮಂಡೇಲಾರವರು ಥ್ಯಾಂಕ್ಸನ್ನು ಹೇಳ್ತಾ ಇದ್ದಾರೆ. ಈಗ ಅವ್ರಿಗೆಲ್ಲ ಸಿಕ್ಕಿರ್ತಕ್ಕಂಥದ್ದು ಕೇವಲ ಒಂದು ಪೊಲಿಟಿಕಲ್ ಫ್ರೀಡಮ್ ಆಗಿದೆ. ಇನ್ನೂ ಕೂಡ ಪಾವರ್ಟಿಯಿಂದ, ಡಿಪ್ರಿವೇಷನಿಂದ, ಸಫರಿಂಗ್ನಿಂದ ಮತ್ತು ಜೆಂಡರ್ ಡಿಸ್ಕ್ರಿಮಿನೇಷನ್ಗಳಿಂದ ಮುಕ್ತಿ ಸಿಕ್ಕಿಲ್ಲ. ಅವುಗಳಿಂದನೂ ಸಹ ನಾವು ಫ್ಯೂಚರಲ್ಲಿ ಮುಕ್ತಿಯನ್ನು ಹೊಂದತಕ್ಕಂತಹ ಕೆಲಸಗಳನ್ನು ಮಾಡಬೇಕು ಅಂಥೇಳಿ ಆ ಸಮಾರಂಭದಲ್ಲಿ ಮಂಡೇಲಾರವರು ಹೇಳ್ತಾ ಇದ್ದಾರೆ. ಈ ಒಂದು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಕ್ಕಂತಹ ಸಂದರ್ಭ ಮುಗಿದ ಮೇಲೆ ಆ ಒಂದು ಆಫ್ರಿಕಾದ ಒಂದು ಮಿಲಿಟರಿಯ ಒಂದು ಶಕ್ತಿ ಪ್ರದರ್ಶನವೂ ಸಹ ಅಲ್ಲಿ ನಡೆಯುತ್ತೆ. ಅನೇಕ ಜೆಟ್ಗಳು ಅಲ್ಲಿ ಆಕಾಶದಲ್ಲಿ ತಮ್ಮ ಶಕ್ತಿಯನ್ನು, ತಮ್ಮ ಸ್ಕಿಲ್ಸನ್ನು ತೋರಿಸ್ತವೆ. ಅದರ ಜೊತೆಗೆ ಆ ಮಿಲಿಟ್ರಿಯ ಒಂದು ಜನರಲ್ಸ್ ಏನಿದ್ರು ಅವರೆಲ್ಲರೂ ಕೂಡ ಬಂದು ನೆಲ್ಸನ್ ಮಂಡೇಲಾರವರಿಗೆ ಸೆಲ್ಯೂಟ್ ಮಾಡೋದ್ರ ಮುಖಾಂತರ ಆ ಗೌರ್ನಮೆಂಟ್ಗೆ ನಾವು ಲಾಯಲ್ ಆಗಿರ್ತೀವಿ ಅಂತಕ್ಕಂತಹ ಒಂದು ಸಿಂಬಲಕ್ಕಾಗಿ ಅವ್ರಿಗೆ ಸೆಲ್ಯೂಟನ್ನು ಸಲ್ಲಿಸ್ತಾರೆ. ಹೀಗೆ ಆ ಜನರಲ್ಗಳು ನೆಲ್ಸನ್ ಮಂಡೇಲಾರವರಿಗೆ ಸೆಲ್ಯೂಟ್ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಅವರಿಗೆ ಹಿಸ್ಟ್ರಿ ನೆನಪಾಗುತ್ತೆ. ಏನಪ್ಪ ಅಂದರೆ, ಕೆಲವು ದಿನಗಳ ಹಿಂದೆ ಅದೇ ಒಂದು ಆಫೀಸರ್ಗಳು ನೆಲ್ಸನ್ ಮಂಡೇಲಾರವ್ರನ್ನ ಬಂಧಿಸಿ ಜೈಲಲ್ಲಿಟ್ಟಿದ್ದರು. ಈಗ ಅವರೇ ತಮ್ಮ ಮುಂದಗಡೆ ಸೆಲ್ಯೂಟನ್ನು ಮಾಡ್ತಾ ಇದ್ದಾರೆ. ಸೊ ಇತಿಹಾಸ ಎಷ್ಟು ಬೇಗ ಚೇಂಜ್ ಆಯ್ತಲ್ಲ ಅಂತಕ್ಕಂತಹ ಒಂದು ನೆನಪು ಅವರಿಗೆ ಆಗ್ತಾ ಇದೆ. ಈ ಒಂದು ಸಮಾರಂಭದ ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ, ಅಲ್ಲಿ ಎರಡು ರಾಷ್ಟ್ರಗೀತೆಗಳನ್ನು ಹಾಡಲಾಗುತ್ತೆ. ಮೊದಲನೇದಾಗಿ ಆ ವೈಟ್ ಪೀಪಲ್ರ ಒಂದು ರಾಷ್ಟ್ರಗೀತೆ ಅಲ್ಲಿವರೆಗೂ ಏನಾಗಿತ್ತು, ಎನ್ಕೋಸಿ ಸಿಕೆಲೆಲ್ ಐ ಆಫ್ರಿಕಾ ಅಂಥದ್ದು, ಅದನ್ನು ಹಾಡಲಾಗುತ್ತೆ. ಅದಾದ ನಂತರದಲ್ಲಿ ಬ್ಲ್ಯಾಕ್ ಪೀಪಲ್ ಅಲ್ಲಿವರೆಗೂ ಏನು ಹಾಡ್ಕೊಂಡು ಬಂದಿದ್ರು ತಮ್ಮ ರಾಷ್ಟ್ರಗೀತೆ ಅಂತೇಳಿ ಡೈ ಸ್ಟೆಮ್ ಅಂತಕ್ಕಂಥದ್ದನ್ನು, ಅದನ್ನು ಕೂಡ ಹಾಡಲಾಗುತ್ತೆ. ಆ ಪ್ರಸ್ತುತ ಸಂದರ್ಭದಲ್ಲಿ ಬ್ಲ್ಯಾಕ್ ಪೀಪಲ್ಗೆ ವೈಟ್ ಪೀಪಲ್ರ ಒಂದು ಆ್ಯಂಥೆಮನ್ನು ಹೇಳೋದು ಕಷ್ಟ ಆಗಿರ್ಬೋದು, ಮತ್ತು ವೈಟ್ ಪೀಪಲ್ಗೆ ಬ್ಲ್ಯಾಕ್ ಪೀಪಲ್ರ ಒಂದು ಆ್ಯಂಥೆಮನ್ನು ಹೇಳೋದು ಕಷ್ಟ ಆಗಿರ್ಬೋದು. ಬಟ್ ಕೆಲವೇ ಕೆಲವು ದಿನಗಳಲ್ಲಿ ಅವರೆಲ್ಲರೂ ಕೂಡ ಇದನ್ನು ಬೈ ಹಾರ್ಟ್ ಕಲಿತೇ ಕಲಿತಾರೆ, ಎಲ್ಲರೂ ಕೂಡ ನೆನಪಿಟ್ಕೊಳ್ತಾರೆ ಅಂತಕ್ಕಂಥ ಒಂದು ಭರವಸೆ ಅಲ್ಲಿ ಆ ನೆಲ್ಸನ್ ಮಂಡೇಲಾರವರಿಗೆ ಕಂಡುಬರುತ್ತೆ. ಅದೇ ಒಂದು ಸಂದರ್ಭದಲ್ಲಿ ಆ ನೆಲ್ಸನ್ ಮಂಡೇಲಾರವರಿಗೆ ಸುಮಾರು ಆ 20th century ಫಸ್ಟ್ ಡಿಕೇಡ್ ಮತ್ತು ಕೊನೆಯ ಡಿಕೇಡ್ನಲ್ಲಿ ಆದಂತಹ ಅನೇಕ ಒಂದು ಘಟನೆಗಳೇನಿದ್ವು ಅವೆಲ್ಲವೂ ಕೂಡ ಅವರ ಕಣ್ಮುಂದೆ ಬರ್ತಾ ಇದ್ದಾವೆ. ಮೊದಲನೇದಾಗಿ ಆ 20th century ಫಸ್ಟ್ ಡಿಕೇಡಲ್ಲಿ ಏನಾಯಿತು, ಆ ವೈಟ್ ಪೀಪಲ್ಗಳು ಬ್ಲ್ಯಾಕ್ ಪೀಪಲನ್ನು ತುಂಬ ತುಳಿತಕ್ಕೆ ಒಳಪಡಿಸಿದರು. ಅಂದರೆ ಅಲ್ಲೊಂದು ಡಿಸ್ಕ್ರಿಮಿನೇಷನನ್ನು ಹುಟ್ಟು ಹಾಕ್ತಾರೆ. ಅವರು ಎಲ್ಲ ರೀತಿಯಿಂದನೂ ಬ್ಲ್ಯಾಕ್ ಪೀಪಲ್ಗೆ ತುಂಬ ಟಾರ್ಚರ್ಸನ್ನು ಕೊಡ್ತಾರೆ. ಬ್ಲ್ಯಾಕ್ ಪೀಪಲ್ ತಮ್ಮ ಫ್ರೀಡಮನ್ನು ಅಲ್ಲಿ ಕಳ್ಕೊಳ್ತಾರೆ. ಮೂಲತಃ ಬ್ಲ್ಯಾಕ್ ಪೀಪಲ್ಸ್ ಅದೇ ಒಂದು ನಾಡಿನವರಾಗಿದ್ದರು, ಅಂದರೆ ಅದೇ ದೇಶದಲ್ಲೇ ಹುಟ್ಟಿದವರಾಗಿದ್ದರೂ ಸಹ ತಮ್ಮೆಲ್ಲ ಅಧಿಕಾರವನ್ನು ಕಳ್ಕೊಂಡು, ತಮ್ಮ ಫ್ರೀಡಮನ್ನು ಕಳ್ಕೊಂಡು ತುಂಬ ದಮನಕ್ಕೆ ಒಳಗಾಗ್ತಾರೆ. ಇದರೆಲ್ಲದರ ವಿರುದ್ಧ ಹೋರಾಟ ಮಾಡಿ ನೆಲ್ಸನ್ ಮಂಡೇಲಾರವರು ಆ 20th century ಒಂದು ಕೊನೆಯ ಡಿಕೇಡಲ್ಲಿ ಆ ಒಂದು ಬ್ಲ್ಯಾಕ್ ಪೀಪಲ್ಗೆ ಸ್ವಾತಂತ್ರ್ಯವನ್ನು ಕೊಡಿಸ್ತಾರೆ. ಅಂದರೆ ಅವರು ತಮ್ಮ ಎಲ್ಲ ಒಂದು ತೊಂದರೆಗಳಿಂದ, ಪ್ರಾಬ್ಲಮ್ಸ್ ಏನಿದ್ವೋ, ಆ ಒಂದು ಡಿಸ್ಕ್ರಿಮಿನೇಷನ್ ಏನು ನಡೀತಾ ಇತ್ತು ಅವ್ರ ಮೇಲೆ, ಅದರ ಎಲ್ಲದರಿಂದ ಪಾರ್ ಮಾಡ್ತಾರೆ. ಕೇವಲ ಇಲ್ಲಿ ನೆಲ್ಸನ್ ಮಂಡೇಲಾರವರು ಮಾತ್ರ ಹೋರಾಟ ಮಾಡಿರೋದಿಲ್ಲ, ಅವ್ರ ಜೊತೆ ಅನೇಕ ಒಂದು ಹೋರಾಟಗಾರರು ಸಹ ಇರ್ತಾರೆ. ಅವರನ್ನು ಸಹ ನೆಲ್ಸನ್ ಮಂಡೇಲಾರವರು ಆ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತಾರೆ. ಹೀಗೆ ಒಂದು ಅಪಾರ್ಥೈಡ್ ಪಾಲಿಸಿಯ ವಿರುದ್ಧವಾಗಿ ಹೋರಾಟ ಮಾಡಿರ್ತಕ್ಕಂತಹ ಅನೇಕ ಒಂದು ಹೋರಾಟಗಾರನ ನೆನೆಸ್ಕೊಂಡು ಅವರಿಗೆ ತಮ್ಮ ಸೆಲ್ಯೂಟನ್ನು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಅವರು, ಐ ವಾಸ್ ಸಿಂಪ್ಲಿ ದ ಸಮ್ ಆಫ್ ಆಲ್ ದೋಸ್ ಆಫ್ರಿಕನ್ ಪ್ಯಾಟ್ರಿಯೋಟ್ಸ್, ಅಂದರೆ ಅವರೆಲ್ಲರ ಒಂದು ಪ್ರತಿಫಲವಾಗಿ ನಾನಿಲ್ಲಿದ್ದೇನೆ ಅಂಥೇಳಿ ಅವರು ಅಲ್ಲಿ ಹೇಳ್ತಾರೆ ಆ ಸಮಾರಂಭದಲ್ಲಿ. ಏನು ಆ ಬ್ಲ್ಯಾಕ್ ಪೀಪಲ್ಗೆ
ಆ ಸ್ವಾತಂತ್ರ್ಯವನ್ನು ಕೊಡಿಸ್ಬೇಕು ಅಂಥೇಳಿ ಅನೇಕ ಹೋರಾಟಗಾರರು ಹೋರಾಟವನ್ನು ಮಾಡಿರ್ತಾರೋ ಅದರಲ್ಲಿ ಆಲ್ರೆಡಿ ಅನೇಕರು ಸತ್ತು ಹೋಗಿರ್ತಾರೆ. ಸೊ ಅವರನ್ನೆಲ್ಲ ನೆನೆಸ್ಕೊಂಡು ಅವರು ಕೂಡ ಇವತ್ತು ಬದುಕಿರಬೇಕಾಗಿತ್ತು. ಈಗ ಏನು ಸ್ವಾತಂತ್ರ್ಯ ಸಿಗ್ತಾ ಇದನ್ನೋ ಬ್ಲ್ಯಾಕ್ ಪೀಪಲ್ಗೆ, ಅಧಿಕಾರ ಸಿಗ್ತಾ ಇದನ್ನೋ, ಪೊಲಿಟಿಕಲಿ ಸ್ಟ್ರಾಂಗ್ ಆಗ್ತಾ ಇದ್ದೆವು, ಇದನ್ನೆಲ್ಲವನ್ನು ಅವರು ಇದ್ದು ನೋಡಿದರೆ ಚೆನ್ನಾಗಿತ್ತು ಅಂಥೇಳಿ ಅವರು ಬೇಸರವನ್ನು ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಉಳಿದಿರತಕ್ಕಂತಹ ಮತ್ತೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೆಕ್ಸ್ಟ್ ಲೆಸನ್ನಲ್ಲಿ ನಾನು ನಿಮಗೆ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.